ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರಾದೀಪ್ ಬ್ಲಾಗ್ಸ್ ಇನ್ ಕನ್ನಡ. ತುಂಬ ದಿನ ಆದಮೇಲೆ ನಾನು ಇವತ್ತು ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ಸೊ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇರೋದಕ್ಕೆ. ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂತಂದರೆ, ಇವತ್ತು ನನ್ನ ವಿಡಿಯೋದಲ್ಲಿ ಅಂದರೆ ಇವತ್ತಿನ ವ್ಲಾಗಲ್ಲಿ ನನ್ನ ಬೇಬಿ ಫೇಸ್ನ ರಿವೀಲ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನನ್ನ ಮೆಟರ್ನಿಟಿ ಫೋಟೋಶೂಟ್ನ ನಾನು ಹೇಗೆ ಮಾಡಿಸಿದೆ ಅನ್ನೋದನ್ನು ಕೂಡ ನಾನಿವತ್ತು ನಿಮ್ಮ ಜೊತೆಗೆ ರಿವೀಲ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಪ್ರೆಗ್ನೆಂಟಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ. ಬಟ್ ಇವಾಗ ಫೋಟೋಶೂಟ್ ಅನ್ನೋದು ಒಂದು ಟ್ರೆಂಡ್ ಆಗಿದೆ, ಜೊತೆಗೆ ತುಂಬಾ ಕಾಸ್ಟ್ಲಿ ಇದೆ ಫೋಟೋಶೂಟ್ ಮಾಡಿಸೋದಂತೂ. ಅದರಲ್ಲಿ ಒಂದೇನಂದರೆ, ಫೋಟೋಶೂಟ್ ಮಾಡಿಸ್ಬೇಕಂದ್ರೆ ಫಸ್ಟ್ ಫೋಟೋಶೂಟ್ ಅವರಿಗೆ ನಾವು ಅಡ್ವಾನ್ಸ್ ಮಾಡಬೇಕು. ಸೊ ಇಷ್ಟು ಪ್ಯಾಕೇಜ್ ಅಂತ ಇರುತ್ತೆ. ಅವ್ರಿಗೆ ಪ್ಯಾಕೇಜಲ್ಲಿ ಬೇಕಂದರೆ ಪ್ಯಾಕೇಜಲ್ಲಿ ತೊಗೊಬೋದು, ಅಥವಾ ಫೋಟೋಸ್ ಮಾತ್ರ ತೆಗಿತೀವಿ ಅಂತಂದರೆ ಮೇಕಪ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮತ್ತು ನಮ್ಮ ಔಟ್ಫಿಟ್ ಆಗಿರ್ಬೋದು, ಇದನ್ನೆಲ್ಲದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಇದ್ಯಾವುದೂ ಇಲ್ಲದೆ ನಾನು ಹೇಗೆ ಸಿಂಪಲ್ಲಾಗಿ ಫೋಟೋಶೂಟ್ನ ಮಾಡಿಸ್ಕೊಂಡೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಯಾರಾದರೂ ಕೂಡ ಮೆಟರ್ನಿಟಿಯಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರನೂ ಮಾಡಿಸ್ಬೋದಾ ಅಂತ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ. ಸೊ ಆ ಒಂದು ಫೋಟೋಸ್ನ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಾಸ್ಪಿಟಲಲ್ಲಿ ನಮ್ಮ ಬೇಬಿ ಫೋಟೋಶೂಟ್ನ ಮಾಡಿಸಿದ್ವಲ್ಲ, ಆ ಒಂದು ಫೋಟೋಸ್ನ ಕೂಡ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಸೊ ಎಲ್ಲರೂ ಕೂಡ ಅವನಿಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಗೊತ್ತಲ್ವಾ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಿ. ನೆಕ್ಸ್ಟ್ ಎಲ್ಲ ಬರೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ರೀಚ್ ಆಗುತ್ತೆ, ಆವಾಗ ನೀವು ವಿಡಿಯೋನ ಓಪನ್ ಮಾಡಿ ನೋಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬಿಡಿ. ಹಾಗೆ ಈ ಒಂದು ವಿಡಿಯೋ ಸಾಕಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಅನಿಸಿದ್ರೆ, ಒಂದು ಐಡಿಯಾ ಸಿಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ವಿಡಿಯೋನ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಡೆಲಿವರಿಗೂ ಹೋಗೋಕ್ಕೂ ಮುಂಚೆ, 2 ದಿನದ ಮುಂಚೆ ನಾನು ಇದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕೊನೆಯದಾಗಿ ಹೋಗ್ಬೇಕಾರೆ ಅವನು ಗರ್ಭದಲ್ಲಿ ಹೇಗೆ ಆಟಾಡ್ತಾ ಇದ್ದ ಅನ್ನೋ ಒಂದು ನೆನಪು ಉಳಿಯಲಿ ಅಂತ ಹೇಳಿ ಇದನ್ನು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಈ ಬ್ಯೂಟಿಫುಲ್ ಮೂಮೆಂಟ್ನ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. Thank you.
ಅಯ್ಯೋ ಮಮ್ಮಿ ಇಂದ ಪಕ್ಕ ನೋಡ್ತವನೆ ಅಯ್ಯಪ್ಪ. ಹೌದಾ? ಇಲ್ಲಿ ಹಿಂಗೆ ಎತ್ತವನೆ. ಓ, ಡೈಪರ್ ಫಿಲ್ ಆಗ್ಬಿಟ್ಟಿದೆ ಬೇಬಿದು. ಬೇಬಿ ಡೈಪರ್ ಕಿತ್ತೆ. ಬೇಡ, ನಾನು ತೆಗಿತೀನಿ ಇರು ಪಾಪ. ನೋ ನೋ, ಇಲ್ಲಿ ಇಲ್ಲಿ ಅಕ್ಕ ಕಣ್ಣು ನೋಡಪ್ಪ. ಇಲ್ಲಿ ನೋಡು, ಇಲ್ಲಿ ನೋಡು. ಮಮ್ಮಿ ಅದು ಹೆಂಗೆ ಕಡ್ತಿರ್ಸಿ ಅವ್ರನ್ನ? ನೀನೆ ಕರೆ ಚಿನ್ನು. ಇಲ್ಲಿ ಮಾಡ್ತಾರೆ ಮಾಡಿದ್ರೆ ಹಿಂಗೆ ಬಲೂನ್ ತರ ಫಿಲ್ ಆಗುತ್ತಲ್ಲ, ಅದ್ರೊಳಗೆ ಇದಿರುತ್ತೆ ಏನು ಏನು ಬಬಲ್ಸ್ ತರ ಇರುತ್ತೆ. ಅದು ಒಂದು ಸುಸು ಮಾಡಿದಾಗ ಆ ಬಬಲ್ಸ್ ಎಲ್ಲ ನೀರು ತುಂಬಿ ಫುಲ್ ಆ ಥರ ಕಾಣಿಸುತ್ತೆ. ದಪ್ಪ ಯಾಕಪ್ಪ ನೀನು ಯಾರು ಹುಡ್ಕದು? ಹೆಂಗೆ ಓನಪ್ಪ ಫ್ರೆಂಡ್ಸ್, ಎಲ್ಲರಿಗೂ ಮೆಟರ್ನಿಟಿ ಫೋಟೋಶೂಟ್ ಮಾಡಿಸ್ಬೇಕು ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂತ ತುಂಬಾ ಆಸೆ ಇರುತ್ತೆ. ಬಟ್ ಏನಂತಂದರೆ ಕೆಲವೊಬ್ರಿಗೆ ಮಾಡಿಸ್ಕೊಳಕ್ಕಾಗುತ್ತೆ, ಕೆಲವೊಬ್ರಿಗೆ ಮಾಡಿಸ್ಕೊಳಕ್ಕಾಗಲ್ಲ. ಬಿಕಾಸ್ ಯಾಕೆ ಅಂತಂದರೆ ನನಗೆ ಫೋಟೋಶೂಟು ನಾನು ಅಂದ್ಕೊಂಡಿರೋ ಥರ ಮಾಡಿಸ್ಕೊಳಕ್ಕಾಗಲಿಲ್ಲ. ಬಟ್ ಆದರೂ ಒಂದು ನೆನಪಿಗೆ ಒಂದು ಫೋಟೋಶೂಟ್ನ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಆ ಒಂದು ಆಸೆ ಅಂತೂ ತೀರ್ತು ಅಂತ ಹೇಳ್ಬೋದು. ಅದು ಹೇಗೆ ಅಂತಂದರೆ, ಆಲ್ರೆಡಿ ನಾನು ಹೇಳಿದಾಗೆ ನಾವು ಫೋಟೋಶೂಟ್ ಮಾಡಿಸ್ತೀವಿ ಅಂತಂದರೆ ಪ್ಲೇಸು, ನಾವು ರೆಸಾರ್ಟ್ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಮೇಕಪ್ಪು, ಔಟ್ಫಿಟ್ಸು, ಹೇರ್ ಸ್ಟೈಲು, ಇದೆಲ್ಲನೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ಸೇಫ್ಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮಲ್ಲಿ. ಸೊ ಕೆಲವೊಬ್ರಿಗೆ ಗೊತ್ತಿರೋ ಹಾಗೆ ಸ್ವಲ್ಪ ನಂದು ರಿಸ್ಕ್ ಪ್ರೆಗ್ನೆನ್ಸಿ ಆಗಿದ್ದರಿಂದ ನಾನು ಎಲ್ಲೂ ಕೂಡ ಟ್ರಾವೆಲ್ ಮಾಡೋ ಹಾಗೆ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವ ಥರ ಫೋಟೋಶೂಟ್ನ ಮಾಡಿಸ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಅಂದರೆ ತುಂಬ ಸಿಂಪಲ್ಲಾಗಿ ಸ್ಟುಡಿಯೋಗೆ ಹೋಗಿ ನಾನು ಫೋಟೋ ತೆಗೆಸ್ಕೊಂಡಿದ್ದಷ್ಟೇ. ಸೊ ಇದೊಂದು ಮೆಮೊರೇಬಲ್ ಆಗಿ ಉಳ್ಕೊಂಡ್ರೆ ಸಾಕಲ್ವಾ? ಸೊ ಈ ಒಂದು ಮೆಮೊರೀಸ್ ನನಗೆ ಸಿಕ್ಕರೆ ಸಾಕು ಅನ್ನೋದು ಒಂದು ನನಗೆ ಮೈಂಡಲ್ಲಿತ್ತು. ಸೊ ಹಾಗಾಗಿ ಸಾಕು ಸಿಂಪಲ್ಲಾಗಿ ಮಾಡಿಸೋಣ ಅಂತ ಹೇಳಿ ನಾನು ಡಿಸೈಡ್ ಮಾಡಿ ಮಾಡಿಸ್ಕೊಂಡೆ. ಆ್ಯಂಡ್ ಬೇಬಿ ಫೋಟೋಶೂಟ್ ಆಲ್ರೆಡಿ ನಾನು ಹೇಳಿದಾಗೆ ಹಾಸ್ಪಿಟಲ್ ಪ್ಯಾಕೇಜಲ್ಲೇ ನಮಗೆ ಇನ್ಕ್ಲೂಡ್ ಮಾಡಿದ್ರು. ಸೊ ಹಾಗಾಗಿ ಹಾಸ್ಪಿಟಲಲ್ಲೇ ನಾವು ಫೋಟೋಶೂಟ್ನ ಮಾಡಿಸಿದ್ವಿ ಅವನಿಗೆ. ಆ್ಯಂಡ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಒಂದು ಈ ಥರನೂ ಒಂದು ಫೋಟೋಶೂಟ್ ಮಾಡಿಸ್ಬೋದು ಅಂತ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಹೇಗಿದೆ ನನ್ನ ಫೋಟೋಸ್ ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನೀವು ಯಾರಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಸೊ ಈ ಥರ ಮಾಡಿಸ್ಕೊಬೋದು, ಇಲ್ಲ ನೀವು ಇನ್ನೂ ಚೆನ್ನಾಗಿ ಮಾಡಿಸ್ಕೊತೀನಿ ಅಂದರೆ ಇನ್ನೂ ಚೆನ್ನಾಗೂ ಕೂಡ ಮಾಡಿಸ್ಕೊಬೋದು. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಫ್ಯಾಮಿಲಿ ಮೇಲೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನ ಜೊತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಚೈತ್ರಾದಿ ವ್ಲಾಗ್ಸ್ ಇನ್ ಕನ್ನಡ. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.